ಮಂತ್ರ ಅನ್ನೋದಂತೂ ನನಗಂತೂ ಅರ್ಥ ಆಗ್ತಿಲ್ಲ. ಪ್ರೇಮಿಗೆ ಏನಾರ ತಲೆಗಿಲೆ ಹೊರತ ಬಿದ್ದಿದೆಯಾ, ಇಲ್ಲ ಲೂಸ್ ಏನಾರ ಆಗಿದೆಯಾ? ಇವನ್ ಮಾತು ಹೇಳ್ಕೊಂಡು ಖ್ಯಾತ ಚಲನಚಿತ್ರದ ನಟಗಳು ಎಂಥ ಸುದೀಪ್ ಶಿವರಾಜ್ ಕುಮಾರ್ ಸುದೀಪ್ ಅಂದ್ರೆ ಏನು ಹುಡುಗಾಟದ ಮಾತ. ಇಂಥವ್ರು ಇಂಥ ಪಿಕ್ಚರಲ್ಲಿ ಏನಕ್ಕೆ ಒಪ್ಕೊಂಡ್ರು ಅಂತ ನನಗಂತೂ ಅರ್ಥ ಆಗಿಲ್ಲ ಒಂದು. ಎರಡನೇದು ಇಂಗ್ಲೀಷ್ನವಳನ್ನ ಕರ್ಕೊಂಡು ಬಂದ್ಬಿಟ್ಟು ಹೀರೋಯಿನ್ ಮಾಡಿದ್ದಾರೆ. ಯಾಕೆ ನಿಮ್ಮ ಪ್ರೇಮ ಅವರೇ, ಪ್ರೇಮ್ ಅವರೇ, ನಿಮಗೆ ಕರ್ನಾಟಕದ ಯಾವ ಹೀರೋಯಿನ್ಗಳು ಸಿಕ್ಕಿಲ್ವಾ ಒಂದು. ಎರಡನೇದು ಚಿಕ್ಕಮಗಳೂರಲ್ಲಿ ಚಿತ್ರೀಕರಣ ಮಾಡಿದರೆ ಸಂತೋಷ, ನಮ್ಮೂರಲ್ಲಿ ಚಿತ್ರೀಕರಣ ಮಾಡಿದರೆ ಸಂತೋಷ, ಆದರೆ ಸ್ಟೋರಿ ಏನ್ರಿ? ನಿಮ್ಮ ತಲೆಗೆ ಏನಾರ ಹೊರತಾಗಿರ್ತಾ ಬಿದ್ದಿದೆಯೇನ್ರಿ? ಏನು ಮಾಡಕ್ಕೆ ಹೋಗಿದ್ದೀರ್ರಿ ನೀವು? ಏನು ಅದಕ್ಕೊಂದು ಆಟಕ್ಕಿಲ್ಲ, ಲೆಕ್ಕಕ್ಕಿಲ್ಲ, ಏನಕ್ಕೂ ಪ್ರಯೋಜನ ಇಲ್ದಂಗೆ ಆ ಪಿಕ್ಚರ್ ತೆಗೆದಿರಲ್ಲ ಅಂತ ದೊಡ್ಡ ನಟಕರಿಗೂ ಹಾಕೊಂಡು ಒಂದು ಒಳ್ಳೆ ಪಿಕ್ಚರ್ ತೆಗೀರಿ, ಪಕ್ಕದ ರಾಜ್ಯದಲ್ಲಿ ತೆಗಿತಾರೆ, ನಾಚಿಕೆ ಆಗಲ್ವಾ ಪ್ರೇಮವ್ರೆ ನಿಮಗೆ? ಆ ಏನ್ರಿ ಪ್ರೇಮವ್ರೆ, ಇದು ನೇರ ಪ್ರೇಮವರಿಗೆ ಹಾಗೂ ಶಿವರಾಜ್ ಕುಮಾರು ಹಾಗೂ ಸುದೀಪ್ ರವರಿಗೂ ಅನ್ವಯಿಸುತ್ತೆ. ಕಾರಣ ನೀವು ನಿಮ್ಮನ್ನ ಶಿವರಾಜ್ ಕುಮಾರ್ ರವರೇ, ಸುದೀಪ್ ರವರೇ, ನಿಮ್ಮ ಅಭಿಮಾನಿಗಳು ಸಹ ನಾವು ಇನ್ನೂ ಇದ್ದೀವಿ. ನೀವು ಒಂದು ಚಲನಚಿತ್ರ ತೆಗಿಬೇಕಾದ್ರೆ ಜನ ನಿಮ್ಮನ್ನ ಕಾಯ್ತಿರ್ತಾರೆ, ಒಳ್ಳೆ ಚಿತ್ರ ಕೊಡ್ತಾರೆ ಅಂತ. ಆದ್ರೆ ಇಂಥ ಕುಳಿಗೆಟ್ಟು ಹೋಗಿರೋ ಚಿತ್ರ ಕೊಡ್ತೀರಾ ಅಂತ ಇಲ್ಲಿ ತನಕ ಯಾರೂ ನೋಡಿರ್ಲಿಲ್ಲ. ಏ ಅದಕ್ಕೊಂದು ಬೆಲೆ ಬೇಡವೇ ಇಲ್ಲ, ಒಳ್ಳೆ ಪಿಕ್ಚರ್ ಅಂತ ನಾವು ಹೋಗಿ ನೋಡಕ್ಕೆ ಹೋದ್ರೆ ಕನ್ನಡದ ಪಿಕ್ಚರು, ನಮ್ಮ ಭಾಷೆ ಪಿಕ್ಚರು, ನಮ್ಮ ನಾಡಿನ ಪಿಕ್ಚರು, ಶಿವರಾಜ್ ಕುಮಾರ್ ತೆಗೆದಿರೋ ಪಿಕ್ಚರು, ಸುದೀಪ್ ತೆಗೆದಿರೋ ಪಿಕ್ಚರ್ ಅಂತ ಹೋದ್ರೆ ಏನು ಅದಕ್ಕೊಂದು ಭೂ ಈಗ ಅವನು ಯಾವನು ಇವನು ಯಾವನು? ಆ ಅದಕ್ಕೊಂದು ಆಟನೇ ಇಲ್ಲ, ಲೆಕ್ಕಕ್ಕೆ ಇಲ್ಲ. ಇಸ್ಪೀಟ್ ಆಡ್ತಿರ್ತಾನೆ, ಏಕ್ದಮ್ ಮಚ್ಚಿಡಿತಾನೆ. ಅದಕ್ಕೊಂದು ಮಚ್ಚಿಗೊಂದು ಹಾಡು ಕೊಟ್ಟಿದ್ದಾರೆ. ಸುದೀಪ್ ರಾಮ ಆಗಿರ್ತಾನೆ, ಆಮೇಲೆ ರಾವಣ ಆಗ್ತಾನೆ, ಅವನಿಗೆ ಡಾನ್ ಮಾಡಿಟ್ಟಿದ್ದಾರೆ. ಒಂದು ಕಾರ್ ಸುಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದ ಮೇಲೆ ಪಿಕ್ಚರ್ ಯಾಕ್ರಿ ತೆಗಿತೀರಾ? ಬೇರೆದೆಲ್ಲ ಡಬ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿದಿರಲ್ರಿ, ಈ ಕಡೆ ಇಂಗ್ಲೀಷು ಅಲ್ಲ, ಈ ಕಡೆ ತಮಿಳು ಅಲ್ಲ, ಈ ಕಡೆ ಮಲಯಾಳಿ ಅಂತೂ ಅಲ್ಲ, ನಮ್ಮ ಭಾಷೆ ಕನ್ನಡದ ಭಾಷೆ ಅಂತೂ ಅಲ್ವೇ ಅಲ್ಲ. ಏನು ತಲೆ ಪ್ರೇಮವ್ರಿಗೆ ಏನಾರು ತಲೆಗಿಲೆ ಹೊಡೆತ ಬಿದ್ದಿದ್ರೆ ಬಿದ್ದಿರ್ಬೋದು ಅನ್ಸತ್ತೆ ನನ್ನ ಅಂದಾಜು. ಪ್ರೇಮ್ ಅವರಿಗೆ ವಿಲನ್, ಅದು ಹೆಸರು ಬೇರೆ ವಿಲನ್ ಅಂತೆ. ಏ ಕನ್ನಡದ ಪ್ರೇಮ, ಪ್ರೇಮ್ ನಿಮ್ಮ ಹೆಸರೇ ಚೇಂಜ್ ಮಾಡ್ಕೊಳ್ರಿ. ಪ್ರೇಮಿಗೆ ಏನಂತಾರೆ, ಲವ್ ಅಂತ ಇಟ್ಕೊಂಡ್ಬಿಟ್ರಿ ಆ ಕಡೆ ಹೆಸರು. ಆ ದಿ ವಿಲನ್ ಇಂಗ್ಲೀಷಲ್ಲಿ ಅಚ್ಚ ಕರ್ನಾಡಲ್ಲಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ, ಇಂಥ ದೊಡ್ಡ ಇಬ್ಬರು ನಟರಿಗೆ ಹಾಕೊಂಡು ಪಿಕ್ಚರ್ ತೆಗಿತಿದ್ರ, ದಿ ವಿಲನ್ ಬೇರೆ ಅದಕ್ಕೆ ಹೆಸರು. ಆ ಹೆಸರಿಗೂ ಅದಕ್ಕೂ ಲಾಯಕ್ಕೆ ಇಲ್ವಲ್ಲ ಚಿತ್ರ. ಏನ್ರಿ ಜನ ನೋಡೋ ಪಿಕ್ಚರ್ ಏನ್ರಿ ಅದು? ಏನು ಒಳ್ಳೆ ಪಿಕ್ಚರು, ಶಿವರಾಜ್ ಕುಮಾರ್ ಇದ್ದಾರೆ, ಸುದೀಪ್ ಇದ್ದಾರೆ ಅಂತ ಹೋದ್ರೆ ಏನ್ರಿ ಅದು? ಏನು ಇಲ್ವಲ್ರಿ ಪಿಕ್ಚರಲ್ಲಿ, ಆಟಕ್ಕುಂಟು ಲೆಕ್ಕಕ್ಕಿಲ್ವಲ್ರಿ ಪ್ರೇಮವ್ರೆ ನಿಮ್ಮ ಕಥೆಯ? ಏನು ನಿಮ್ಮ ತಲೆಗಿಲೆ ಹೊರತಾ ಬಿದ್ದಿದ್ದೇನ್ರಿ? ಇಂಥವ್ರ ಜೊತೆ ಇಂಥ ಇವರು ದೊಡ್ಡ ಮಹಾನ್ ನಟರು ಇವ್ರು ಹೋಗಿ ಪಿಕ್ಚರ್ ತೆಗ್ದಿದಾರ, ನಿಮ್ಗಾರ ನಿಮ್ಗ್ಯಾರ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ, ಶಿವರಾಜ್ ಕುಮಾರ್ ಅವ್ರೆ, ಸುದೀಪ್ ರವರೇ, ನೀವರು ಈಗಾರ ಸ್ಟೋರಿಗಳು ಓದಾರ ಪಿಕ್ಚರ್ ಮಾಡ್ರಿ, ಇಬ್ರು ಹೀರೋಗಳಲ್ರಿ, ಆ ಇಬ್ರು ಹೀರೋ ಅಲ್ರಿ, ದಿ ವಿಲನ್ ಅಂತೆ ಆ ಪ್ರೇಮಿಗೆ ಹುಚ್ಚಿಡ್ದಿದೆ. ಜೊತೆಲಿ ನಿಮ್ಮಿಬ್ಬರನ್ನ ಹೆಸರುಗಳನ್ನ ಡ್ಯಾಮೇಜ್ ಮಾಡಬೇಕಾಯ್ತು, ಮಾಡ ಈಗ ಅವನ ಹಾಳಾಗಿದ್ದ ಪ್ರೇಮ, ಅದ್ರ ಜೊತೆಲಿ ನೀವುವೇ ಇಬ್ಬರನ್ನ ಹಾಳು ಮಾಡಬೇಕಾಗಿತ್ತು, ಹಾಳು ಮಾಡಿದಾನೆ. ಈಗ ಅವನು ಎಷ್ಟು ಮಟ್ಟಿಗೆ ಹಾಳು ಮಾಡಿದ್ದಾನೆ ಅಂದರೆ, ಸದ್ಯಕ್ಕೆ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅವರ ಪಿಕ್ಚರೇ ಜನ ನೋಡಬಾರ್ದು ಆ ರೀತಿ ಮಾಡಿಟ್ಟಿದ್ದಾನೆ. ಆ ಏನಿದೆ ಪಿಕ್ಚರಲ್ಲಿ ಏನಿದೆ? ಆ ಅಯ್ಯೋ ಕರ್ಮವೇ ನೋಡಿ, ನಮ್ಮ ಕರವೇ ಫ್ರಾನ್ಸಿಸ್ ಡಿಸೋಜ ಅವ್ರು ಕೊಡುಗೋರು ಹೇಳಿದ್ದಾರೆ, ವಿಲನ್ ಚಲನಚಿತ್ರ ಚೆನ್ನಾಗಿಲ್ಲ. ಇನ್ನು ನಾಚಿಕೆ ಮಾನ ಮರೆಯೋದಿಲ್ವೇನ್ರಿ ಪ್ರೇಮವರೇ ನಿಮಗೆ? ಏನು ಮೆದ್ಲಿಗೆ ಏನಾರ ಹೊರ್ದಿ ಸಗಣಿ ತುಂಬಿಕೊಂಡಿದ್ದೀರೇನ್ರಿ? ಅಂಥ ದೊಡ್ಡ ನಟರ ಸುದೀಪ್ ಶಿವರಾಜ್ ಕುಮಾರಿಗೆ ಹಾಕ್ಕೊಂಡು ಎಂಥ ಪಿಕ್ಚರ್ ತೆಗಿಬಿದಾಯ್ತು ನೀವು? ಬಾ ಅವನ ಹಳ್ಳಿಯಲ್ಲಿ ಸ್ಪೀಟ್ ಆಡ್ತಾನಂತೆ, ಅದಕ್ಕೆ ಬೇರೆ ಅದೊಂದು ಹಾಡು ಬೇರೆ ಮಚ್ಚಿಂದು, ಸುದೀಪ್ ದೊಡ್ಡ ಹಾನಂತೆ,
ಏನು ಅದನ್ನು ಆಟ ಏನ್ರಿ ರೀ, ಸ್ಟೋರಿ ಬೇಡವಾ, ಚಿತ್ರಕ್ಕೊಂದು ಸ್ಟೋರಿ ಬೇಡವೇನ್ರಿ, ಹುಚ್ಚಿ ಬಿಡಿಸ್ಬಿಟ್ರಿ. ಈ ಪಿಕ್ಚರ್ ನೋಡೋಕೆ ನಾವು ಬೆಳಗಿನ ಜಾವ 6 ಗಂಟೆಗೆ ಬೇರೆ ಹೋಗಿದ್ದೀವಿ. ಅದು ನಮ್ಮ ಕಾರ್ಯಕರ್ತರು ಮಾತು ಕೇಳ್ಕೊಂಡು ನಮ್ಮ ಪದಾಧಿಕಾರಿಗಳು, ರೇ ಅಧ್ಯಕ್ಷರೇ ನೀವು ಬರಲೇಬೇಕು, ಶಿವರಾಜ್ ಕುಮಾರ್ ಪಿಕ್ಚರು, ಸುದೀಪ್ ಪಿಕ್ಚರು ನೋಡೋಕ್ಕೆ ಬೆಳಗಿನ ಜಾವ 6 ಗಂಟೆಗೆ ನೀವು ಬರಲೇಬೇಕು, ನಿಮ್ಮ ಜೊತೆ ನಾವು ಪಿಕ್ಚರ್ ನೋಡ್ತೀವಿ ಅಂತ ನಾವು ಹೋದು. ನಮಗೆ ಬೆಲೆ ಕೊಟ್ಟು ನಾಗಲಕ್ಷ್ಮಿ ಚಿಕ್ಕಮಗಳೂರು ನಾಗಲಕ್ಷ್ಮಿ ಟ್ಯಾಕ್ಸಿನ ಮಾಲೀಕರು ನಮ್ಗೆ ಟಿಕೆಟು ಕೊಟ್ಟರು ಬಂದ್ರಲ್ಲ ಅಂತ. ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ, ಅದು ಬೇರೆ ವಿಷಯ. ಆ ಟಿಕೆಟಿಗೆ ಬೇರೆ 150 ರೂಪಾಯಿ ದುಡ್ಡು ಬೇರೆ ಜಾಸ್ತಿ ಮಾಡಿದ್ದೀರಾ, ಎಲ್ಲ ಗ್ರಾಫಿಕ್ ಬೇರೆ ಮಾಡಿದ್ದೀರಾ, ಏನಿದೆ? ಏನೂ ಇಲ್ಲ, ತಳಕ್ಕೂ ಇಲ್ಲ ಬುಡಕ್ಕೂ ಇಲ್ಲ. ಕಲೀರಿ ಪ್ರೇಮ್ ಅವರೇ, ಕಲೀರಿ. ಹೊಸ ಪಿಕ್ಚರ್ಗಳು ತೆಗಿತಿದಾರಲ್ರಿ ಈಗಿನ, ಈಗ ಬರ್ತಿರೋ ಹುಡುಗರು, ಆ ಆರ್ ಆರ್ ಪಿಕ್ಚರ್ಗಳು, ಎಂಥ ಪಿಕ್ಚರ್ಗಳು ತೆಗಿತಿದ್ದಾರೆ, ಎಂತೆಂಥ ಹೊಸಬ್ರು ಬಂದು ಪಿಕ್ಚರ್ ತೆಗಿತಿದ್ದಾರೆ. ಅವ್ರ ಕಾಲ್ ಕೆಳಗಡೆ ನುಸಿರಿ ಪ್ರೇಮ್ ಅವರೇ, ಇವರಿಬ್ರು ದೊಡ್ಡ ನಟರನ್ನ ಹೆಸರಾಳು ಮಾಡಿಬಿಟ್ರಲ್ರಿ ನೀವು, ಹುಚ್ಚಿಡ್ದಿತೆ ನಿಮಗೆ, ಹುಚ್ಚಿಡ್ದಿತೆ. ದಯಮಾಡಿ ಕನ್ನಡದ ನಟರೆ, ಇನ್ನು ಮುಂದೆ ನೀವು ಚಲನಚಿತ್ರ ತೆಗಿಬೇಕಾದ್ರೆ ಒಂದು ಸಿದ್ಧಾಂತವನ್ನು ಫಾಲೋ ಮಾಡಿ, ದಯಮಾಡಿ. ನಿಮ್ಮನ್ನು ಅಭಿಮಾನಿಗಳು, ಈ ನಾಡಿನ ಕನ್ನಡದ ಅಭಿಮಾನಿಗಳು ಒಳ್ಳೆ ಚಿತ್ರ ಕೊಡ್ತಾರಂತ ವೀಕ್ಷಿಸ್ತಿರ್ತಾರೆ. ನೀವು ಹೋಗಿ ಕುಲ್ಗೆಟ್ಟು ಹೋಗಿರೋ ಪಿಕ್ಚರ್ಗಳಿಗೆ ನಾಯಕರಾಗಿದ್ದೀರಲ್ಲ, ಇಬ್ಬರೂ ಸೇರಿ ಇಬ್ರಿಗೂ ಡ್ಯಾಮೇಜ್ ಮಾಡಿಟ್ಟಿದ್ದಾನೆ. ಹುಚ್ಚು ಯಾವನ್ ಯಾರು ಅನ್ನೋದೇ ಗೊತ್ತಾಗಲಿಲ್ಲ, ಹುಚ್ಚು ಹಿಡಿಸಿದಾನ ಅವನು. ಒಂದು ಸ್ಟೋರಿ ಇಲ್ಲ, ಆ ಸ್ಟೋರಿಗೆ ತಕ್ಕಂಥ ಹಾಡಿಲ್ಲ, ಎಲ್ಲ ಗ್ರಾಫಿಕ್ ಮಾಡಿಬಿಟ್ಟು ನೋಡಿ ಹೇಳ್ತಿದ್ದಾರೆ. ಗ್ರಾಫಿಕ್ ಅದಕ್ಕೊಂದು ಬುದ್ಧಿವಾದನೋ ಬೇಡವಾ, ಒಂದು ಟೈರ್ ತಂದು ಯೋಗ್ಯತೆ ಇಲ್ಲ ಸುಡೋಕ್ಕೆ, ಗ್ರಾಫಿಕ್ ಬೇಕಾಗಿತ್ತ ಇವರಿಗೆ? ಅಲ್ಲೇನ್ರಿ ತೇಜು ಅವರೇ, ಎಂಥ ಮಹಾನ್ ನಟ ಶಿವರಾಜ್ ಕುಮಾರು, ಎಂಥ ನಟ ಸುದೀಪ್, ಅವ್ರ ಹೆಸರೆಲ್ಲ ಡ್ಯಾಮೇಜ್ ಮಾಡಿಟ್ಟನಲ್ರಿ ಆ ಅವನ ಪ್ರೇಮಿಗೆ, ಹುಚ್ಚಿಡ್ದಿತ್ತೆ, ಹುಚ್ಚು ಹುಚ್ಚಿಡ್ದಿತ್ತೆ. ದಯಮಾಡಿ ಆತನಿಗೆ ಯಾವ್ದಾರ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿದ್ರೆ ಒಳ್ಳೆಯದು. ಇನ್ನು ಮುಂದೆ ನಟ ನಟಿಯರೇ, ನೀವು ಚಲನಚಿತ್ರ ತೆಗಿಬೇಕಾದ್ರೆ 2-3 ಜನ ಹೀರೋಗಳಾಗಲ್ಲ, ಆದರೆ ಕೆಲವೊಂದು ಯೋಚನೆ ಮಾಡಿ ಚಲನಚಿತ್ರಗಳನ್ನ ಪ್ರಾರಂಭ ಮಾಡಿ. ನೀವು ಒಬ್ಬರೇ ಯಾವ್ದಾರ ತೆಗಿಯದಿದ್ರೆ ಹೋಗಲಿ ಆ ಕಡೆ, ಯಾವುದೋ ನಿಮ್ಮ ಹಣೆ ಬರ ಅಂತ ಹೇಳ್ಬೋದು. ಈ ರೀತಿ ಇಬ್ಬರು ನಾಯಕರನ್ನ ತಂದುಬಿಟ್ಟು ಕುಳ್ಗೇಡಿಸಿರೋ ಫಸ್ಟ್ ಪಿಕ್ಚರ್ ಅಂದರೆ ಕರ್ನಾಟಕದಲ್ಲಿ ಇದೇ ನಂಬರ್ ಒನ್. ರಾಜ್ಕುಮಾರ್ ಶಂಕರ್ನಾಗ್ ತೆಗೆದ್ರು ಅಪೂರ್ವ ಸಂಗಮ ಹಿಂಗಿದೆ ನೋಡಿ, ಆ ಟೈಗರ್ ಪ್ರಭಾಕರ್ ಅಂಬರೀಷ್ ತೆಗೆದ್ರು ಬೇಡಿ ಹೆಂಗಿದೆ ನೋಡಿ ಅಂತ ಪಿಕ್ಚರ್ಗಳು ತೆಗೀರಿ. ಯಾವ್ಯಾವ ಕುಲ್ಗೆಟ್ಟಿದ ಪಿಕ್ಚರ್ ಎಲ್ಲ ತೆಗದಿ, ಪೂರ್ತಿ ಪಿಚ್ ಕರ್ನಾಟಕದ ಪಿಕ್ಚರ್ ಚಿತ್ರ ಚಲನಚಿತ್ರಗಳೇ ಹಾಳು ಮಾಡಿಟ್ನಲ್ರಿ ಇವನು ಪ್ರೇಮು ಹೆಸರಿಗೆ. ಇವನ ಹೆಸರಿಗೆ ಪ್ರೇಮ್ ಅಂತ, ಇವನು ಇವನಿಗೆ ಬೇರೆ ಹುಚ್ಚಿಡ್ದೈತೆ, ಅವ್ರ ಜೊತೆ ಶಿವರಾಜ್ ಕುಮಾರ್ ಸುದೀಪ್ ಬೇರೆ ಹೋಗಿ ಇವ್ರನ್ನ ಇಬ್ರಿಗೂ ಹುಚ್ಚಿಡಿಸ್ಬಿಟ್ಟ ಈಗ. ಆದ್ದರಿಂದ ಈ ನಾಡಿನ ಕನ್ನಡದ ಅಭಿಮಾನಿಗಳೇ, ದಯಮಾಡಿ ಇಂಥ ಚಲನಚಿತ್ರವನ್ನು ನೀವು ನೋಡಬೇಡಿ, ಬೇರೆಯವ್ರಿಗೂ ನೋಡಕ್ಕೆ ಬಿಡಬೇಡಿ. ಹುಚ್ಚೆ ಬಿಡಿಸಿಟ್ಟಿದ್ದಾನೆ ಈ ಶಿವರಾಜ್ ಕುಮಾರ್, ಹಾಗೂ ಸುದೀಪ್ರಿಗೆ ಇಬ್ರಿಗೂ ಅವಮರ್ಯಾದೆ ಮಾಡಿದ್ದಾನೆ. ಸುದೀಪಿಗೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದಾನೆ. ಇವನಬ್ಬ ಅರೆ ಹುಚ್ಚ ಆಗೋದ್ರಲ್ಲಿ ಬೇರೆ ಎರಡು ಮಾತಿಲ್ಲ. ಆದ್ದರಿಂದ ಯಾವ್ದಾರ ಒಂದು ಮೆಂಟಲ್ ಆಸ್ಪತ್ರೆಗೆ ಪ್ರೇಮಿಗೆ ಸೇರಿಸೋದು ಅಂತ ಉತ್ತಮ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ದಯಮಾಡಿ ದಿ ವಿಲನ್ ಚಲನಚಿತ್ರ ಯಾರು ನೋಡಬೇಡಿ, ಯಾಕಂದ್ರೆ ಅದು ಚಿತ್ರ ಚೆನ್ನಾಗಿಲ್ಲ. ನಮಸ್ಕಾರ.